यत् सिद्धांत शिखामणि। ಈ ಗ್ರಂಥವನ್ನ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹಾಮುನಿಗೆ ಉಪದೇಶ ಮಾಡಿದರು. ಕಾಲಾಂತರದಲ್ಲಿ ಸಂಸ್ಕೃತ ಭಾಷೆಯ ಮತ್ತು ವೀರಶೈವ ತತ್ವ ಸಿದ್ಧಾಂತ, ಶಿವಾನಂದಗಳ ತತ್ವ ಸಿದ್ಧಾಂತವನ್ನ ಆಳವಾಗಿ ಅಧ್ಯಯನ ಮಾಡಿರುವಂತಹ ಶಿವಯೋಗಿ ಶಿವಾಚಾರ್ಯರು ಆ ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹಾಮುನಿಗೆ ಮಾಡಿರುವಂತಹ ಉಪದೇಶವನ್ನೇ ಅವರಿರುವರ ಸಂವಾದದ ರೂಪದಲ್ಲಿ ಇದನ್ನು ರಚನಾ ಮಾಡಿದರು, ಬರೆದು ಶಿವಯೋಗಿ ಶಿವಾಚಾರ್ಯರು. ಹೆಂಗೆ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನರಿಗೆ ಉಪದೇಶ ಮಾಡಿರುವಂತಹ ತತ್ವ ಸಿದ್ಧಾಂತವನ್ನ ವ್ಯಾಸ ಮಹರ್ಷಿಗಳು ಭಗವದ್ಗೀತೆಯ ರೂಪದಲ್ಲಿ ಮಹಾಭಾರತದಲ್ಲಿ ಸೇರಿಸಿ ಅದನ್ನು ಬರೆದಿಟ್ರು, ಹಂಗ ಶಿವಯೋಗಿ ಶಿವಾಚಾರ್ಯರು ರೇಣುಕ ಅಗಸ್ತ್ಯರ ಸಂವಾದದ ರೂಪದಲ್ಲಿ ಈ ಗ್ರಂಥವನ್ನ ಜಗತ್ತಿಗೆ ನೀಡಿದ್ದಾರೆ, ಬರೆದು ಕೊಟ್ಟಿದ್ದಾರೆ. ಈ ಗ್ರಂಥ ಜಾತಿ ಮತಗಳ ವ್ಯವಸ್ಥೆಯನ್ನ ಒಪ್ಪಿಕೊಳ್ಳಲಿಲ್ಲ. ಈ ಗ್ರಂಥದಲ್ಲಿ ಪ್ರತಿಪಾದನೆಗೊಂಡಿರುವಂತಹ ವೀರಶೈವ ಸಿದ್ಧಾಂತವನ್ನ, ವೀರಶೈವ ಧರ್ಮವನ್ನ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ವರ್ಣ ಆಶ್ರಮಗಳಲ್ಲಿರುವ ವ್ಯಕ್ತಿಗಳಿಗೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಬ್ರಾಹ್ಮಣ ಕ್ಷತ್ರಿಯವಾಗಿ ವೈಶ್ಯವಾ ಶೂದ್ರ ಏವವಾ ಅಂತ್ಯಜವಾ ಶಿವೇ ಭಕ್ತ ಶಿವವನ್ ಮಾನ್ಯೇವ ಸಹ, ಶಿವವನ್ ಮಾನ್ಯೇವ ಸಹ. ಅವನು ಜನ್ಮದಿಂದ ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ವೈಶ್ಯನಾಗಿರ್ಬೋದು, ಶೂದ್ರನಾಗಿರ್ಬೋದು, ಅವನಲ್ಲಿ ಶಿವಭಕ್ತಿ ಇತ್ತು ಅಂದ್ರೆ, ಶಿವಾಚಾರಗಳ ಬಗ್ಗೆ ಶ್ರದ್ಧೆ ಇತ್ತು ಅಂದ್ರೆ, ಅವುಗಳನ್ನ ಅಳವಡಿಸಿಕೊಂಡು ಮುನ್ನಡಿಬೇಕು ಅನ್ನುವಂತಹ ಒಂದು ದೃಢತೆ ಇತ್ತು ಅಂದ್ರೆ, ಅವ ಯಾವ ಜಾತಿಯವನಾಗಿದ್ರು ಕೂಡ ಈ ಧರ್ಮದ ದೀಕ್ಷೆಯನ್ನು ಪಡ್ಕೊಂಡು ಈ ಧರ್ಮದಲ್ಲಿ ಅವನು ಮುನ್ನಡಿಬಹುದು ಅನ್ನುವಂತಹ ಸಿದ್ಧಾಂತವನ್ನು ಈ ಗ್ರಂಥ ಪ್ರತಿಪಾದನೆ ಮಾಡ್ತದೆ. ಆ ಕಾರಣಕ್ಕಾಗೇನೆ ದೀಕ್ಷೆಯನ್ನು ಕೊಡುವವರಲ್ಲಿ, ಯಾರಿಗೆ ನಾವು ದೀಕ್ಷೆಯನ್ನು ಕೊಡ್ತೀವಲ್ಲ ಅವರಲ್ಲಿ ನೋಡ್ಬೇಕಾಗಿರೋದೇನು ಅಂದ್ರೆ, ಅವ್ ಎಲ್ಲಿಂದ ಹುಟ್ಟೇನಂತ ನೋಡೋದಲ್ಲ, ಶಕ್ತಿಪಾತ ಸಮಾರೋಹಕ್ಕೆ ದೀಕ್ಷೆಯ ಯೋಜನೆ, ಅವನಲ್ಲಿ ಶಕ್ತಿಪಾತ ಆಗ್ಯದೋ ಇಲ್ಲೋ ಅಂದ್ರೆ ಶಿವನ ಅನುಗ್ರಹ ಅವನಿಗೆ ಆಗ್ಯದೋ ಇಲ್ಲೋ, ಸದ್ಗುಣಗಳು ಅವನಲ್ಲಿ ಅದಾವೋ ಇಲ್ಲೋ, ಸದಾಚಾರಗಳು ಅವನಲ್ಲಿ ಅದಾವೋ ಇಲ್ಲೋ, ಇವುಗಳನ್ನ ನೋಡಿ ದೀಕ್ಷೆಯನ್ನು ಕೊಡಬೇಕು ಅನ್ನುವಂತಹ ಒಂದು ನೀತಿಯನ್ನ ಈ ಗ್ರಂಥ ಬೋಧನೆ ಮಾಡುತ್ತೆ. ಆಮೇಲೆ ಈ ಧರ್ಮದ ಆಚರಣೆಯನ್ನ ಆಚರಣೆ ಮಾಡಲಿಕ್ಕೆ ಕೇವಲ ಪುರುಷರಿಗೆ ಮಾತ್ರ ಅವಕಾಶ ಅದ ಅಂತ ಹಿಂಗೇನಿಲ್ಲ. ಪುರುಷರಿಗೆ ಯಾವ ಮಟ್ಟದ ಅಧಿಕಾರ ಈ ಧರ್ಮದಲ್ಲಿದೆಯೋ ಅದೇ ರೀತಿಯಾಗಿರುವಂತಹ ಅದೇ ಮಟ್ಟದ ಅಧಿಕಾರವನ್ನ ಮಹಿಳೆಯರಿಗೂ ಕೂಡ ಈ ಗ್ರಂಥ ಪ್ರತಿಪಾದನೆ ಮಾಡುತ್ತದೆ. ಪುರುಷ ಮತ್ತು ಮಹಿಳೆಯರು ಸಮಾನವಾಗಿ ಈ ತತ್ವ ಸಿದ್ಧಾಂತವನ್ನ ತಿಳ್ಕೊಂಡು ಇದರಲ್ಲಿ ಮುನ್ನಡೆದು ದೀಕ್ಷೆಯನ್ನು ಪಡ್ಕೊಂಡು ಮುಕ್ತಾತ್ಮರಾಗಲಿಕ್ಕೆ ಅವಕಾಶ ಇದೆ ಅನ್ನುವಂತಹ ಮಾತನ್ನ ಈ ಗ್ರಂಥ ಪ್ರತಿಪಾದನೆ ಮಾಡುತ್ತೆ. ಅಂದ್ರೆ ಧಾರ್ಮಿಕವಾಗಿ ಪುರುಷ ಸಮಾನವಾಗಿರುವಂತಹ ಹಕ್ಕನ್ನ ಮಹಿಳೆಯರಿಗೂ ಕೂಡ ಈ ಗ್ರಂಥ ನಿರೂಪಣೆ ಮಾಡುತ್ತದೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಕೆಲವು ಸೂತಕಗಳ ಬರ್ತಾವ, ಆ ಸೂತಕಗಳು ಬಂದಾಗ ಮಹಿಳೆಯರು ಧರ್ಮವನ್ನು ಆಚರಣೆ ಮಾಡಬೇಕು ಬಿಡಬೇಕು ಅಂತ ಪ್ರಶ್ನೆ ಬಂದಾಗ, ಧರ್ಮವನ್ನ ಆಚರಣೆ ಮಾಡೋದಕ್ಕೆ ಮಹಿಳೆಯರಿಗೆ ಯಾವ ಸೂತಕಗಳು ಕೂಡ ಪ್ರತಿಬಂಧಕವಿಲ್ಲ, ಪ್ರತಿಬಂಧಕ ಆಗೋದಿಲ್ಲ ಅನ್ನುವಂತ ಸ್ಪಷ್ಟವಾದ ಮಾತನ್ನ ಈ ಗ್ರಂಥದಲ್ಲಿ ನಾವು ಕಾಣ್ತೇವೆ. ಹೀಗೆ ಅತ್ಯಂತ ಸಾಮಾಜಿಕ ಕಳಕಳಿಯನ್ನ ಹೊಂದಿ ಸಮಾಜದಲ್ಲಿರುವ ಎಲ್ಲ ವರ್ಣ ವರ್ಗದವರಿಗೂ ಕೂಡ ಮುಕ್ತವಾಗಿರುವಂತಹ ಅವಕಾಶವನ್ನ ಧಾರ್ಮಿಕವಾಗಿ ನೀಡೋದ್ರ ಮೂಲಕ ತತ್ವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರುವಂತಹ ಒಂದು ಶ್ರೇಷ್ಠವಾಗಿರುವಂತಹ ಗ್ರಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥವನ್ನ ಶಿವಯೋಗಿ ಶಿವಾಚಾರ್ಯರು
ಬರೆದಿದ್ದು. ಇದರಲ್ಲಿ ಈ ವಿಷಯವ ಧರ್ಮದ 101 ಸ್ಥಳಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಗಯ ಸ್ಥಳ, ಗುರು ಕಾರುಣ್ಯ ಸ್ಥಳ, ಇಲ್ಲಿಂದ ಈ ಪ್ರಾರಂಭ ಆಗಿ ಜ್ಞಾನ ಶೂನ್ಯ ಸ್ಥಳದವರೆಗೆ 101 ಸ್ಥಳಗಳು. ಈ 101 ಸ್ಥಳಗಳನ್ನ ಪ್ರಪ್ರಥಮವಾಗಿ ಪ್ರತಿಪಾದನೆ ಮಾಡಿರುವಂತಹ ಗ್ರಂಥ ಅಂದ್ರೆ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಈಗ ಉಪಲಬ್ಧ ಇರುವಂತಹ ಗ್ರಂಥಗಳಲ್ಲಿ ಇದುವೇ ಮೊಟ್ಟ ಮೊದಲನೇದು. ಪ್ರತಿಯೊಂದು ಸ್ಥಳದ ಪರಿಭಾಷೆ, ಪ್ರತಿಯೊಂದು ಸ್ಥಳದ ವಿವರಣೆ, ಆ ಸ್ಥಳದಲ್ಲಿ ಮುಂದುವರೆದಿರುವಂತಹ ಸಾಧಕನ ಒಂದು ಮನಸ್ಥಿತಿ ಮತ್ತು ಅವನ ಮನೋಭಾವನೆಯ ಸ್ಥಿತಿ ಇವೆಲ್ಲವುಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಈ ಗ್ರಂಥ ಪ್ರತಿಪಾದನೆ ಮಾಡಿ ಇದೊಂದು ಅಧ್ಯಾತ್ಮ ಸಾಧನೆಯ ಕೈಗನ್ನಡಿಯಂತೆ ನಮ್ಮ ಕಣ್ಮುಂದೆ ಇದೆ. ಭಗವತ್ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಪ್ರಶಸ್ತವಾಗಿರುವಂತಹ, ಅತ್ಯಂತ ಸರಳವಾಗಿರುವಂತಹ ಮತ್ತು ಸರ್ವರಿಗೂ ಸುಲಭವಾಗಿರುವಂತಹ ಮಾರ್ಗವನ್ನ ಈ ಗ್ರಂಥ ನಮಗೆ ಕೊಡ್ತದೆ. ಇಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥವನ್ನ ವೀರಶೈವ ಸಮಾಜ ಬಾಂಧವರು ಮಾತ್ರವಲ್ಲದೆ ಶಿವನ ಬಗ್ಗೆ, ಶಿವಾಚಾರದ ಬಗ್ಗೆ ಮತ್ತು ಶಿವ ಸಾಕ್ಷಾತ್ಕಾರದ ಬಗ್ಗೆ ಆಸಕ್ತಿಯನ್ನು ಹೊಂದಿರುವಂತಹ ಯಾವುದೇ ಧರ್ಮದ ವ್ಯಕ್ತಿಯಾಗಿದ್ದರೂ ಕೂಡ ಆತ ಈ ಗ್ರಂಥವನ್ನ ಅಧ್ಯಯನ ಮಾಡಬಹುದು, ಈ ಗ್ರಂಥವನ್ನ ಸ್ವಾಧ್ಯಾಯ ಮಾಡಬಹುದು. ಅಷ್ಟೇ ಅಲ್ಲ, ಆ ಗ್ರಂಥದಲ್ಲಿ ಬಂದಿರುವಂತಹ ವಿಚಾರವನ್ನ ತಿಳ್ಕೊಂಡು ಆ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೂ ಕೂಡ ಸರ್ವರಿಗೆ ಅವಕಾಶ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಗ್ರಂಥದ ಪ್ರಚಾರ ಪ್ರಸಾರ ಈ ದೇಶದಲ್ಲಿ ಹೇರಳವಾಗಿ ಆಗ್ಬೇಕಾಗಿರುವಂತಹ ಅವಶ್ಯಕತೆ ಇರೋದರಿಂದ ಇವತ್ತು ಆ ನಿಟ್ಟಿನಲ್ಲಿ ಕಾರ್ಯ ಮುನ್ನಡೆಯಬೇಕು ಅನ್ನುವಂತಹ ವಿಚಾರವನ್ನ ಹೇಳಿ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.